ನಾನಾಪಡಿಸುತ್ತಿದೆ. ಕಾಂಗ್ರೆಸ್ ಶಾಸಕನಾಗಿ ಇಲ್ಲಿ ಗಲಾಟೆ ಹಿಂದೂ ಮುಸ್ಲಿಂ ನಾನಾಪಡಿಸುತ್ತಿದೆ, ಮುಸಲ್ಮಾನರು ನಾನಾಪಡಿಸುತ್ತಿದೆ. ಅದರರ್ಥ ಮೊದಲಿಂದ ನಮ್ಮ ಮನೋಭಾವನೆಯಲ್ಲಿ ಎಲ್ಲ ಜಾತಿಗೆ ತರ್ಕೋಗುವಂಥ ಜಾತಿ ಕುಟುಂಬ ಅದನ್ನು ಮಾಡಿದ್ರು ನಾವು ಮುಂದೆ ಮುಸ್ಲಿಂ ಮಾಡ್ತೇವೆ. ಈಗಾಗಲೇ ಈಗ ನಮ್ಮ ಜಿಲ್ಲೆಯಲ್ಲಿ ಅರಮನೆ ಭಾಗದಲ್ಲಿ ಆಲ್ರೆಡಿ ಕಳೆದ 15 ವರ್ಷದಿಂದ ಮುಸಲ್ಮಾನರು ಹಿಂದುಳಿದರು ಎಲ್ಲ ದಲಿತರು ಮುಂದುವರೆದೆಲ್ಲ ಕೂಡಿ ಪಾಲ್ಚನ್ ಜರ್ಕೊಳ್ಳಿ ಕೂಟಕರ ಅದೇ ಥರ ನಮಗೆ ಒಕ್ಕಕ್ಕಾಗಬೇಕು. ಯಾಕಂದರೆ ಕೆಟ್ಟ ಹುಳುಗಳು ಬಂದು ತಮ್ಮ ಭೇದ ಭಾವ ತಮ್ಮ ಓಟಿಗೋಸ್ಕರ ಕಾಂಗ್ರೆಸ್ ಮಾಡೋದು ಒಂದೇ ಕೆಲಸ. ನಾನು 15 ಸಲ ಕಾಂಗ್ರೆಸ್ ಪಕ್ಷ ಶಾಸಕ ಆಗಿದ್ದೇನೆ. ಅಲ್ಲಿ ನಡೆಯುವಂಥ ಒಂದೇ ಏನಪ್ಪ, ಬರೀ ಮುಸಲ್ಮಾನ ದ್ರೋಹಿ ಅಲ್ಲ ಅವರು, ದಲಿತ ದ್ರೋಹಿ ಕಾಂಗ್ರೆಸ್. ಬರೀ ಮುಸಲ್ಮಾನರ ಓಟಿಗೋಸ್ಕರ ಮಾಡ್ತಾರೆ. ಬಿ ಜೆ ಪಿ ಅವರು ಬರೀ ಮುಸಲ್ಮಾನರ ವಿರುದ್ಧ ಮಾಡ್ತಾರೆ. ಬಟ್ ಅವ್ರಿಗೆ ಯಾವ ತಮಗೆ ವೈಯಕ್ತಿಕ ಯಾವ ದೇಶ ಮಾಡಿಲ್ಲ. ನಾವು ಯಾವಾಗ ದೇಶಿಗೆ ಗಂಡದ ಮಾತ್ರ ನಾವು ಶಸ್ತ್ರ ತಗೋತಾರೆ ಪೊಲೀಸರು, ಆದರೆ ವೈಯಕ್ತಿಕ ಮುಸಲ್ಮಾನರ ಬಗ್ಗೆ ಅಥವಾ ಬೇರೆ ಬಗ್ಗೆ ನಾವು ಮಾಡಲಿಲ್ಲ. ಹಾಗೆ ಈ ವಿಷಯ ಹೇಳ್ತಾರಪ್ಪ, ಈಗ ಬರೋ ಒಂದು 4ನೇ ಎಲೆಕ್ಷನ್ ಬರ್ತದೆ, ಇನ್ನು ಕೆಟ್ಟರು ಹೇಳ್ತಾವೆ ಮತ್ತೆ ಎಲೆಕ್ಷನ್ ಮಾಡ್ಕೋತಾವೆ. ಈ 3 ತಿಂಗಳು ಭಯಂಕರ ಜೋರ ಅವ್ರದ್ದು ಅವ ರೋಡ್ ಮೇಲೆ ಕಾಣಿಸ್ಕೊಂಡು ಬರ್ತಾರೆ. ನಾನು ಇನ್ನು 4 ವರ್ಷ ಕಾಣೋದಿಲ್ಲ ಅವ್ರು. ಈಗಾಗಲೇ ನಮ್ಮ ತಮ್ಮ ಸಹ ಲೆಕ್ಕ ಹೇಳಿದ್ದಾರೆ, ಈ ಬರುವಂಥ 3 ತಿಂಗಳು ಬಹಳಷ್ಟು ದೊಡ್ಡ ಪ್ರಮಾಣ ಎಲ್ಲ ರೋಡ್ ಮೇಲೆ ಕಾಣ್ತಾರೆ. ಮತ್ತೆ 4 ವರ್ಷ ಕಾಣೋದಿಲ್ಲ ಅವ್ರು. ಅದಕ್ಕೆ ನಮ್ಮ ಮುಸಲ್ಮಾನರಲ್ಲಿ ವಿಶೇಷವಾಗಿ ಹೇಳೋದನ್ನು ಹಿಂದೂಗಳಿಗೆ ಹೇಳೋದಂದ್ರೆ ಎಲೆಕ್ಷನ್ ನ್ಯಾಯಯುತವಾಗಿ ಪ್ರಜಾಪ್ರ ದಿವಸದಲ್ಲಿ ಎಲೆಕ್ಷನ್ ಓಟ್ ಹಾಕಿದ್ರೆ ಗೆಲ್ಲೋ ಗೆಲ್ತಾರೆ, ಓಟ ಸೋಲ್ತಾರೆ, ಅದು ಬೇರೆ ವಿಷಯ. ಮತ್ತೆ ಎಲ್ಲ ಹಂತದಲ್ಲಿ ನಾವು ಹೇಳೋದಂದ್ರೆ ಗೋಕಾಕ್ ಭಾಳ ಶಾಂತಿ